ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದೀರಾ ಕನ್ನಡ ಅನ್ಬಾಕ್ಸ್. ಯಪ್ಪ, ನಮ್ ಬೆಂಗಳೂರಲ್ಲಂತೂ ಸೊಳ್ಳೆ ಕಟ ತಪ್ಪಿಸೋದಕ್ಕೆ ಆಗೋದಿಲ್ಲ. ಅಂಡ್ ಈಗಿರೋ ಕೊರೋನಾ ವೈರಸ್ ನಮಗೆ ಸಾಕಾಗೋಗಿದೆ. ಟಿವಿಯಲ್ಲೆಲ್ಲ ಹೇಳ್ತಿದ್ದಾರೆ, ಅಂಡ್ ಇವನ್ ಡಾಕ್ಟರ್ಸ್ ಹೇಳ್ತಿದ್ದಾರೆ ಸೊಳ್ಳೆಗಳಿಂದ ಹೊಸ ಹೊಸ ಡಿಸೀಸಸ್ ಬರುತ್ತೆ ಅಂತ. ಎಸ್, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಮಗೆ ಮಾರ್ಕೆಟಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ, ಲೈಕ್ ರೆಪೆಲೆಂಟ್ ಕ್ರೀಮ್ಸ್ ಇದೆ, ಕಾಯಿಲ್ಸ್ ಇದೆ, ಅಂಡ್ ಇವನ್ ಮಸ್ಕಿಟೋ ಬ್ಯಾಟ್ಸ್ ಕೂಡ ಇದೆ. ಬಟ್ ಅದರಾದ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಏನಂದ್ರೆ, ಇವಾಗ ಕಾಯಿಲ್ಸ್ ಅಂಡ್ ನಾನು ಕ್ರೀಮ್ಸ್ನ ಯೂಸ್ ಮಾಡಿದ್ರೆ ನಿಮ್ಮ ನಿಪ್ಪಾಗಿ ಎಸ್ಪೆಷಲಿ ಅವ್ರಿಗೆ ಬೇಗನೆ ಕೋಲ್ಡ್ ಆಗುತ್ತೆ, ನೋಸ್ ಬ್ಲಾಕ್ ಆಗುತ್ತೆ. ಅದಾದ್ಮೇಲೆ ಬ್ಯಾಟ್ಸ್, ಸೊಳ್ಳೆ ಬ್ಯಾಟ್ಸ್ ಬಂದ್ರೆ ಡೆಫಿನೆಟ್ಲಿ ಶಾಕ್ ಹೊಡೆಯೋ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ಅದೆಲ್ಲ ರಿಸ್ಕೇ ಬೇಡ ಅಂತ ಟುಡೇ ಐ ಆಮ್ ಸ್ವಿಚಿಂಗ್ ಮೈಸರ್ ಟು ಟ್ರೆಡಿಷನಲ್ ವೇ ಟು ಅವಾಯ್ಡ್ ಮಸ್ಕಿಟೋ. ಸೊ ಅದು ಹೇಗೆ ಅಂತ ಅನ್ಕೊಳ್ತಾ ಇದ್ದೀರಾ. ಇವತ್ತು ನಾನು ಅಮೆಝಾನ್ ಅಲ್ಲಿ ಒಂದು ಮಸ್ಕಿಟೋ ನೆಟ್ ನ ಬುಕ್ ಮಾಡಿದೀನಿ, ಅದು ಬಂದಿದೆ. ಸೊ ಆ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಇನ್ನೆಂತಕ್ಕೆ ವೇಟ್ ಮಾಡೋದು, ಲೆಟ್ ಸ್ಟಾರ್ಟ್ ಅನ್ಬಾಕ್ಸಿಂಗ್ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಮಸ್ಕಿಟೋ ನೆಟ್ ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ ಸಾಯಿ ಎಂಟರ್ಪ್ರೈಸ್ BNG ಸೆಲ್ಲರ್ ಕಡೆಯಿಂದ. ಸೊ ಮಾರ್ಕೆಟ್ ಅಲ್ಲಿ ನಮಗೆ ತುಂಬಾನೇ ಡುಪ್ಲಿಕೇಟ್ ಸೆಲ್ಲರ್ಸ್ ಇದಾರೆ ಅಮೆಝಾನ್ ಅಲ್ಲಿ. ಬ್ರ್ಯಾಂಡ್ ಬಂದು ಹ್ಯಾಪಿ 365 ಅಂತಾನೆ. ನಮಗೆ ತುಂಬಾ ಡಿಫ್ರೆಂಟ್ ಸೆಲ್ಲರ್ಸ್ ಸೆಲ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ ನ. ಬಟ್ ಸಾಯಿ ಎಂಟರ್ಪ್ರೈಸ್ BNG ಅವ್ರದ್ದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನಮ್ಮ ಪರ್ಸನಲಿ ಯೂಸ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂಡ್ ನಮಗೆ ನೆಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್ ಕೂಡ ಇದೆ. ನೈಲಾನ್ ಇದೆ, ಪಾಲಿಸ್ಟರ್ ಇದೆ, ಅಂಡ್ ಪಾಲಿಕಾಟನ್ ಈಗ ಟ್ರೆಂಡ್ ಆಗ್ತಿದೆ. ಯಾಕಂದ್ರೆ ನೈಲಾನ್ ಅಂಡ್ ಪಾಲಿಸ್ಟರ್ ನೋಡೋದಕ್ಕೆ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ, ಅಟ್ರಾಕ್ಟ್ ಆಗುತ್ತೆ, ನೋಡಿದ ತಕ್ಷಣ ವಾವ್ ಅಂತ ಅನ್ಸುತ್ತೆ, ಕಲರ್ಫುಲ್ ಆಗಿ ಕಾಣುತ್ತೆ. ಬಟ್ ಬೇಗನೆ ಡ್ಯಾಮೇಜ್ ಆಗುತ್ತೆ, ಬಿಕಾಸ್ ಹೋಲ್ಸ್ ಎಲ್ಲ ಇರುತ್ತಲ್ಲ ಅದು ಟೇರ್ ಆಗ್ತಾ ಬರುತ್ತೆ, ಡ್ಯೂರಬಿಲಿಟಿ ಅಷ್ಟೊಂದು ಇರೋದಿಲ್ಲ. ಪಾಲಿಕಾಟನ್ ಯೂಸ್ ಮಾಡಿದ್ರೆ ನಮಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ನೋಡೋದಿಕ್ಕೂ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅಂಡ್ ನಮಗೆ ಈ ಮಸ್ಕಿಟೋನ ಡಿಫ್ರೆಂಟ್ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ. ನಿಮ್ ಬೆಡ್ ಬಂದು ಕ್ವೀನ್ ಸೈಜ್, ಕಿಂಗ್ ಸೈಜ್, ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ನಂಬರ್ ಮತ್ತೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಇಷ್ಟ ಆದ್ರೆ ಕಸ್ಟಮೈಸ್ ಮಾಡ್ಕೋಬಹುದು. ಅಂಡ್ ಕಸ್ಟಮೈಸ್ ನೀವು ಡೈರೆಕ್ಟ್ ಆಗಿ ಏನಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಬನ್ನಿ ಈಗ ಈ ಪ್ರಾಡಕ್ಟ್ ಹೇಗಿದೆ ಅಂತ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ನನಗೆ ಪಿಂಕ್ ಕಲರ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಪಿಂಕ್ ಕಲರ್ನ ಚೂಸ್ ಮಾಡಿದ್ದೆ. ಆ್ಯಂಡ್ ಇಟ್ ಈಸ್ ಕಸ್ಟಮೈಸಬಲ್. ನಾನು ನನ್ನ ಬೆಡ್ ಹೇಗಿದೆ, ನಂದು ಕ್ವೀನ್ ಸೈಜ್ ಇದೆ. ಸೊ ಅದರಿಂದ ನಾನು ನನ್ನ ಬೆಡ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅವ್ರು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ ಕಸ್ಟಮೈಸಬಲ್ ಮಾಡ್ಕೊಂಡಿದ್ದೀನಿ ನಾನು. ಆ್ಯಂಡ್ ನಿಮಗೂ ಏನಾದರೂ ಇದೇ ಥರ ಕಸ್ಟಮೈಸಬಲ್ ಮಸ್ಕಿಟೋ ನೆಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೋಡಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೂ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ ನೀವೇನಾದರೂ ಡೈರೆಕ್ಟಾಗಿ ಅವ್ರ ಹತ್ರ ಪರ್ಚೇಸ್ ಮಾಡಿದ್ರೆ. ಆ್ಯಂಡ್ ಮೆಟೀರಿಯಲ್ ಅಂದರೆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ನೆಟ್ನ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. 4-5 ಇಯರ್ಸ್ ಬ್ಯಾಕ್ ನಾನು ನಿಮ್ಮ ನಿಪ್ಪಾಗೂ ಪರ್ಚೇಸ್ ಮಾಡಿದೆ. ಬಟ್ ನಾನು ಪರ್ಸ್ನಲಿ ಆ ಮಸ್ಕಿಟೋ ನೆಟ್ ಇಷ್ಟಪಟ್ಟಿರಲಿಲ್ಲ. ಅದಾದಮೇಲೆ ನಾನು ಡೌಟಿಂದನೇ ಇದನ್ನು ಪರ್ಚೇಸ್ ಮಾಡಿದೆ. ಬಟ್ ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿದೆ ಈ ನೆಟ್ ಮೆಟೀರಿಯಲ್. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ನೆಟ್ ಬಂದು ಪಾಲಿಕಾಟನ್ ಮೆಟೀರಿಯಲ್, ನಮಗೆ ಇಲ್ಲಿ ಬಾರ್ಡರ್ ಟೈಪ್ ಕೊಟ್ಟಿದ್ದಾರೆ, ಇದು ಕಾಟನ್ ನಮಗೆ. ಸೊ ಬೆಡ್ ಹತ್ರ ನಾವು ಪ್ರಾಪರಾಗಿ ಫಿಕ್ಸ್ ಮಾಡೋಕ್ಕೆ ನಮಗೆ ಕಾಟನ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ನಮಗೇನಾದ್ರು ನೈಲಾನ್ ಅಥವಾ ಪಾಲಿಸ್ಟರ್ ಕೊಟ್ಟಿದ್ರೆ ಸ್ವಲ್ಪ ಜಾರ್ಕೋ ಬರ್ತಾ ಇತ್ತು, ಪ್ರಾಪರಾಗಿ ಫಿಕ್ಸ್ ಆಗ್ತಾ ಇರಲಿಲ್ಲ ಬೆಡ್ ಹತ್ರ. ಸೊ ಇದು ಒಂದ್ಸರಿ ನಾವು ಪ್ಲೇಸ್ ಮಾಡಿದ್ಮೇಲೆ ಬರುತ್ತೆ, ನಾವು ಟೆನ್ಷನ್ ಕೂಡ ಏನೂ ಇಲ್ಲ. ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ನಮಗೆ ಪ್ರಾಪರಾಗಿ ಫಿಕ್ಸ್ ಆಗಿರುತ್ತೆ, ಮಸ್ಕಿಟೋಸ್ ಏನೂ ಒಳಗಡೆ ಬರಲ್ಲ. ಸೊ ಬನ್ನಿ ಈಗ ಇದನ್ನ ನನ್ನ ಬೆಡ್ಗೆ ಹಾಕಿ ನೋಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ, ಒಂದು ಸ್ಮಾಲ್ ಡೆಮೋ ತೋರಿಸ್ತೀನಿ ಬನ್ನಿ. ಎಸ್, ಮಸ್ಕಿಟೋ ನೆಟ್ನ ಟೈಮ್ ಆಡ್ ಆಯಿತು, ಕಟ್ಟೋದಕ್ಕಂತೂ ಸಖತ್ತು ಟೈಮ್ ಆಯಿತು ನನಗೆ. ಆ್ಯಂಡ್ ತುಂಬಾ ಕಷ್ಟ ಆಯಿತು, ನಿಮ್ಮ ನಿಪ್ಪ ಹತ್ರ ಸ್ವಲ್ಪ ಟೈಮ್ ತೊಗೊಳ್ತು ನನಗೆ. ಅವರಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೋಗಿದ್ರು, ನೀವೇ ನೋಡಿದ್ರಲ್ಲ ವೀಡಿಯೋನ. ಆ್ಯಂಡ್ ನಮಗೆ ಟೈಮ್ ಮಾಡೋದಕ್ಕೆ ಪ್ರಾಪರಾಗಿ ಪ್ರೊವಿಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆ ಪ್ರೊವಿಷನ್ಸ್ ಇತ್ತು, ಆಲ್ಮೋಸ್ಟ್ ಒಂದೊಂದು ಕಡೆ 3-3 ಪ್ರೊವಿಷನ್ಸ್ ಕೊಟ್ಟಿದ್ರು. ಸೊ ಪ್ರಾಪರಾಗಿ ನಾನು ಆ್ಯಕ್ಚುಲಿ 4 ಪ್ರೊವಿಷನ್ಸ್ ಯೂಸ್ ಮಾಡಿಕೊಂಡು ನೀಟಾಗಿ ಟೈ ಮಾಡಿದ್ದೀನಿ. ಆ್ಯಂಡ್ ಇದು ಎಸ್, ನನ್ನ ಬೆಡ್ಗೆ ಇದು ಕಸ್ಟಮ್ ಆಗಿದೆ ಅದು. ಸೊ ನೀವೇ ನೋಡ್ಬೋದು ಪ್ರಾಪರಾಗಿ ಫಿಟ್ ಆಯಿತು ನನ್ನ ಬೆಡ್ ಸೈಜ್ಗೆ. ನಮ್ಮ ಬೆಡ್ ಸೈಜ್ ಕ್ವೀನ್ ಸೈಜ್ ಅಲ್ಲ, ಸೊ ಅದರಿಂದ ಅದು ಪ್ರಾಪರಾಗಿ ಫಿಟ್ ಆಗಿದೆ. ಆ್ಯಂಡ್ ಮೆಟೀರಿಯಲ್ ಬಗ್ಗೆ ಮಾತಾಡಬೇಕು ಅಂದರೆ,
ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ. ನಾನು ಪಿಂಕ್ ಕಲರ್ ನ ಚೂಸ್ ಮಾಡಿದ್ದೆ ಬಿಕಾಸ್ ನನ್ನ ಫೇವ್ರೇಟ್ ಕಲರ್ ಪಿಂಕ್. ಅಂಡ್ ಮೆಟೀರಿಯಲ್ ಪಾಲಿಕಾಟನ್ ನ ಯೂಸ್ ಮಾಡಿದ್ದಾರೆ. ಸಖತ್ತು ಸ್ಮೂತ್ ಆಗಿದೆ, ನೆಟ್ ಕೂಡ ಅಷ್ಟೇ, ಏನು ರಫ್ ಆಗೇನಿಲ್ಲ. ಅಂಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಯೂಶಲಿ ನಾನು ನೋಡಿದ ಮಸ್ಕಿಟೋ ನೆಟ್ ಅಲ್ಲಿ ಫಸ್ಟ್ ನಾನು ಪರ್ಚೇಸ್ ಮಾಡಿದ್ನಲ್ಲ, ಆ ಮಸ್ಕಿಟೋ ನೆಟ್ ಅಲ್ಲಿ ಹೋಲ್ಸ್ ಏನೋ ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು, ಬಟ್ ಇದರಲ್ಲಿ ಅಷ್ಟೊಂದು ದೊಡ್ಡದಾಗೇನಿಲ್ಲ, ಚಿಕ್ಕ ಚಿಕ್ಕದಾಗಿದೆ. ಸೊ ದಟ್ ಮಸ್ಕಿಟೋಸು ಎಂಟರ್ ಆಗೋದು ತುಂಬಾನೇ ಕಷ್ಟ. ಅಂಡ್ ಬಾರ್ಡರ್ಸ್ ಅಲ್ಲಿ ಮೇಲೆ ಅಂಡ್ ಕೆಳಗಡೆ ಬಾರ್ಡರ್ಸ್ ಇತ್ತಲ್ಲ, ಆ ಬಾರ್ಡರ್ಸು ಅಷ್ಟೇ, ಅದು ಕಾಟನ್ ಕೊಟ್ಟಿದ್ದಾರೆ. ಸೊ ಕಾಟನ್ ಇರೋದ್ರಿಂದ ನಾವು ಪ್ರಾಪರ್ ಆಗಿ ಬೆಡ್ಗೆ ಫಿಕ್ಸ್ ಮಾಡ್ಬೋದು. ಬೆಡ್ಡಿಂದ ಮಸ್ಕಿಟೋ ನೆಟ್ ಜಾರ್ಕೋ ಬರುತ್ತೆ ಅನ್ನೋದು ಕೂಡ ಏನೂ ಇಲ್ಲ, ಪ್ರಾಪರ್ ಫಿಕ್ಸ್ ಆಗಿದೆ. ಅಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಮೇಲೆ ನಮಗೆ ಬಾರ್ಡರ್ ಕಾಟನ್ ಆಗಿರೋದ್ರಿಂದ ನಾವು ಎಷ್ಟು ಎಳ್ದೆ ಕಟ್ಟಿದ್ರು ನಮ್ಗೆ ಅದು ವೇರ್ ಆ್ಯಂಡ್ ಟೇರ್ ಆಗ್ತಿಲ್ಲ. ಯೂಶಲಿ ನೈಲಾನ್ ಆ್ಯಂಡ್ ಪಾಲಿಸ್ಟರ್ ಆದರೆ ವೇರ್ ಆ್ಯಂಡ್ ಟೇರ್ ಆಗುತ್ತೆ, ಬೇಗ ಪ್ರಾಡಕ್ಟ್ ಡ್ಯಾಮೇಜ್ ಆಗುತ್ತೆ. ಬಟ್ ಈ ಮೆಟೀರಿಯಲ್ ಅಂತೂ ಡ್ಯೂರಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆದಲ್ಲಿ ನೀವೇನು ಮಾಡ್ಬೋದು ಅಂದರೆ ಡೈರೆಕ್ಟ್ ಆಗಿ ಸಾಯಿ ಎಂಟರ್ಪ್ರೈಸ್ BNG ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ನಿಮಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ ನೀವೇನಾದರೂ ಡೈರೆಕ್ಟ್ ಆಗಿ ಅವ್ರ ಹತ್ರದಿಂದ ಪರ್ಚೇಸ್ ಮಾಡಿದ್ರೆ. ಆ್ಯಂಡ್ ನಿಮ್ಮ ಬೆಡ್ ಸೈಜ್ ಏನಿದೆ ಅದನ್ನು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ನಿಮಗೆ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ. ಅದೊಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಯೂಶಲಿ ದೊಡ್ಡದು ಚಿಕ್ಕದು ಆದರೆ ತುಂಬಾ ತೊಂದರೆ ಆಗುತ್ತೆ ಬೆಡ್ಗೆ ಫಿಕ್ಸ್ ಮಾಡೋದಕ್ಕೆ, ಅದೇ ಕಸ್ಟಮ್ ಮೇಡ್ ಆದರೆ ಪ್ರಾಪರ್ ಆಗಿ ನಮ್ಮ ಬೆಡ್ಗೆ ಫಿಕ್ಸ್ ಆಗುತ್ತೆ. ಆ್ಯಂಡ್ ರೇಟ್ ಕೂಡ ಅಷ್ಟೇ, ಪ್ರೈಸಿಂಗ್ ಡೀಟೇಲ್ಸ್ ಬಂದರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮೇಲೆ ನಿಮಗೆ ಪ್ರೈಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಸೊ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ಇಂಟ್ರೆಸ್ಟ್ ಆಗಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಈ ಮಸ್ಕಿಟೋ ನೆಟ್ಟಲ್ಲಿ. ಯೂಶಲಿ ನಿಮ್ಮನೆ ಬಗ್ಗೆ ಬೇರೆ ನನ್ನ ಮಸ್ಕಿಟೋ ರೆಪ್ರೆಂಟ್ ಕ್ರೀಮ್ ಮತ್ತು ಇನ್ನೇನಾದರೂ ಹಚ್ಚಿದ್ರು ಅವ್ರಿಗೆ ಅಲರ್ಜಿ ಬೇಗ ಆಗೋಗುತ್ತೆ. ಸೊ ಇದರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ ಬೇರೆ ಚಳಿಕಾಲ, ಫುಲ್ ಮಳೆ ಬರ್ತಿದೆ, ಚಳಿ ಚಳಿಯಾಗಿರುತ್ತೆ ನೈಟ್ ಆದರೆ. ಸೊ ಈಗ ಆ ನೆಟ್ ಒಳಗಡೆ ನಾವು ಮಲ್ಕೊಂಡ್ರೆ ಬೆಚ್ಚಗೂ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಐ ಸ್ವಿಚ್ ಮೈಸೆಲ್ಫ್ ಟು ಟ್ರೆಡಿಷನಲ್ ಮೆಥಡ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ಏನು ಮಾಡಬೇಕು? ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹಾಗೆ ಕೆಳಗಡೆ ಕಂತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋ ಆಗಿ. ಹಾಗೆ ನಮ್ಮ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ, ಹ್ಯಾಶ್ಟ್ಯಾಗ್ ವ್ಲಾಗ್ ಚಾನಲ್ ಕೂಡ ಇದೆ, ಅದನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.